ಗೈಸ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ ಗೈಸ್ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಮ್ಮ ಬಸ್ಗಳಿಗೆ ಕಾರ್ಗಳು ಕೊಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಇವಾಗ ಬಂದಿದ್ದೀನಿ. ಇವಾಗ ಟೈಮ್ ಎಷ್ಟು, ಒಂದು 11 ಗಂಟೆ ಇರ್ಬೋದು. ಸೊ ಬನ್ನಿ, ಈಗ 11 ಗಂಟೆ ಸಮಯದಲ್ಲಿ ಬಿಸಿಲಿದೆ ನೋಡಿ ಇವಾಗ. ಸೊ ನಿನ್ನೆ ಬೆಳಗ್ಗೆ ಇದು ಇನ್ನೊಂದು ಎಣ್ಸಿಟ್ಟಿರೋದು ಕಾಳು, ಯಾವ್ಯಾವ ಕಾಳಿದೆ ಅಂತಲೂ ಕೂಡ ಹೇಳ್ತೀನಿ, ಜೊತೆಗೆ ನಮ್ಮ ಬರ್ಡ್ಸ್ಗಳಿಗೂ ಕೂಡ ಹಾಕೋಣ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್ ಇವಾಗ ಬಂದಿದೀವಿ ಮೇಲ್ಗಡೆ, ನೋಡ್ಬೋದು ಇವಾಗ ಯಾವ್ಯಾವ ಕಾಳಿದೆ ಅಂತ ಹೇಳ್ತೀನಿ ನೋಡಿ. ನೆನ ಹಾಕಿರೋದು ನಿಮಿಷದಲ್ಲಿ ನೋಡಿ ಗೈಸ್, ಯಾವ್ಯಾವ ಕಾಳಿದೆ ಅಂದ್ರೆ ಕಡ್ಲೆ ಕಾಳು, ಹೆಸರು ಕಾಳು, ಗೋಧಿ, ಆಮೇಲೆ ಹಳಸುಂಡೆ ಕಾಳು ಹಾಕ್ತೀನಿ ನೋಡಿ. ಇಷ್ಟು ಕಾಳುಗಳನ್ನ ನೆನೆಸಿರೋದು ನಾನು. ಇವಾಗ ಇದು ನಮ್ಮ ಕನೂರ್ಗೆ, ಮಿಕ್ಕಿದೆಲ್ಲ ನಮ್ಮ ಕಾಕ್ಟೇಲ್ಗಳಿಗೆ, ಮತ್ತೆ ಇನ್ನು ಸ್ವಲ್ಪ ಉಳಿದಿದೆ ನಮ್ಮ ಬಜ್ಜೀಸಿಗೆ. ಇಲ್ಲಿ ಕಾನೆ ಒಳಗಡೆ ಇರ್ತೀನಿ ನೋಡೋಣ, ಯಾಕೆಂದ್ರೆ ಕೆಲವು ಬರ್ಡ್ಸ್ಗಳಿಗೆ ಅಭ್ಯಾಸ ಇಲ್ಲ, ಇದರಿಂದ ಎಲ್ಲ ಒಟ್ಟಿಗೆ ಬಿಟ್ಟಿದ್ದೀನಲ್ಲ ಇವಾಗ. ಈಗ ಕೆಲವೊಂದು ಬರ್ಡ್ಸ್ಗಳಿಗೆ ಇಲ್ಲಿ ಅಭ್ಯಾಸ ಆಗಿಲ್ಲ, ಕೆಲವೊಂದಕ್ಕೆ ಅಭ್ಯಾಸ ಇದೆ ಬ್ರೀಡಿಂಗ್ ಪೇರೇನೆ. ಸೊ ಅವರೆಲ್ಲರೂ ಕೂಡ ಅಭ್ಯಾಸ ಆಗ್ಬಿಡುತ್ತೆ ಇವಾಗ, ಯಾರ್ಯಾರಿಗೆ ಅಭ್ಯಾಸ ಆಗಿಲ್ಲ ಅವ್ರಿಗೆ, ಯಾಕೆಂದ್ರೆ ಕೆಲವ್ರು ಅಭ್ಯಾಸ ಆಗಿರೋರು ಇದ್ರ ಒಗಡೆ ಇದಾರಲ್ಲ, ಅವ್ರು ತಿನ್ಬೇಕಾದ್ರೆ ಅವ್ರು ಬಂದು ತಿನ್ಬಿಡ್ತಾರೆ. ಸೊ ಬನ್ನಿ ಇವಾಗ ಹಾಕೋಣ ಎಲ್ಲದನ್ನು. ಇಷ್ಟೋ ತನಕ ಒಬ್ರು ಮುಟ್ಟಿರ್ಲಿಲ್ಲ, ಈಗ ನೋಡಿ ಅದನ್ನು ತಿಂದ್ಬಿಟ್ಟು ಈ ಕಡೆ ಕ್ಯಾಲ್ಸಿಯಮು ತಿಂತಾವ್ರೆ ಹಿಂಗೆ. ಅದೊಂದು ತಿನ್ನಕ್ ಹೋದ್ರೆ ಸಾಕು ಎಲ್ಲರೂ ತಿಂತಾರೆ. ಮತ್ತೆ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಇವರು ಅಷ್ಟೇ, ಖಾಲಿ ಆಗೋ ಟೈಮಲ್ಲಿ ಜನ ರಶ್ ಆಗ್ತಾರಲ್ಲ ಆ ಹೋಟ್ಲಲ್ಲಿ, ಅದೇ ತರ ನೋಡಿ ಇಲ್ಲಿ ಇಷ್ಟೊತ್ತರ್ಗೆ ಯಾರು ಮುಟ್ಟಿರಲಿಲ್ಲ, ಈಗ ಜಸ್ಟ್ ಎಲ್ಲರೂ ತಿಂತಾವ್ರೆ. ಆ ಕಡೆ ಎಲ್ಲರೂ ಕಾಕ್ಟೇಲ್ ಅವರೆಲ್ಲ ಅಭ್ಯಾಸ ಇದೆ ಮೊದ್ಲಿಂದನು, ಹಂಗಾಗಿ ಅವ್ರು ತಿಂತಾರೆ. ಇವರು ನೋಡಿ ಇವರು ಅಷ್ಟೇ ಕ್ಯಾಲ್ಸಿಯಂ ತಿಂತೈತೆ ಇದು ನೋಡೋಣ, ಅದು ತಿನ್ಬಿಟ್ಟು ಅದು ಖಾಲಿ ಆಗೈತೆ ತಟ್ಟೆಯಲ್ಲಿ ಇಲ್ಲ, ಅದರಲ್ಲೇ ಹೊಡೆದಾಡ್ತಾವ್ ನೋಡಿ ಹಿಂಗೆ ಜನ. ಓಕೆ ಗೈಸ್, ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಬ್ರೋ, ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಕಡ್ಡಿ ಕಾಟನ್ ಬಿಟ್ಟು ಏನ್ ಇಡಬೇಕು ಅಂತ ಕೇಳಿದ್ರೆ, ಬ್ರೋ ಆಕ್ಚುಲಿ ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಕಾಟನ್ ಇರಬಾರ್ದು, ಕಡ್ಡಿನ ಇರಬಾರ್ದು, ಬುಕ್ ಸೇವಿಂಗ್ಸ್ ಹಾಕಿ ಅಷ್ಟೇ. ಕಾಟನ್ ಅಂದ್ರೆ ಹತ್ತಿನ ಇಡಕ್ ಹೋಗ್ಬೇಡಿ, ನಿಮ್ಮ ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಏನೇನು ವುಡ್ ಸೇವಿಂಗ್ಸ್ ಇರ್ಬೇಕಷ್ಟೇ, ಬೇರೆ ಏನು ಇಡಕ್ ಹೋಗ್ಬೇಡಿ ಅಷ್ಟೇ. ಜಾಸ್ತಿ ಬೇರೆ ಈಗ ಕಡ್ಡಿ ಅಂತ ಹಾಕಿದಿರ ಬಟ್ ಕಡ್ಡಿನೂ ಇಡಂಗಿಲ್ಲ, ಮತ್ತೆ ಇನ್ನೊಂದು ಹತ್ತಿ ಅಂತ ಹಾಕಿದಿರ ಕಾಟನ್ ಅದನ್ನು ಕೂಡ ಹಾಕಂಗಿ. ಕೆಲವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ಕೆಲವು ಎಷ್ಟೋ ಜನ ನಂಗೆ ಮೆಸೇಜ್ ಮಾಡ್ತಾರೆ ಫೋಟೋ ಹೊಡೆದಿ, ಅವರು ಬಾಕ್ಸ್ ಒಳಗಡೆ ಅಥವಾ ಮಡಿಕೆ ಒಳಗಡೆ ಹತ್ತಿ ಇಕ್ಕಿರ್ತಾರೆ, ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಏನಾರ ಬರ್ಡ್ಸ್ಗೆ ಕುಶನ್ ತರ ಆಗುತ್ತೆ ಮಲ್ಕೊಳಕ್ಕೆ ಅಂತ ಏನಾರ ಊಹೆ ಮಾಡ್ಕೊಂಡು ಇಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಸೊ ದಯವಿಟ್ಟು ಆ ಕೆಲಸ ಮಾಡ್ಬೇಡಿ. ಬರ್ಡ್ಸ್ಗಳಿಗೆ ಯಾವ್ದೇ ಕಾರಣಕ್ಕೂ ಹತ್ತಿ ಬೇಡ, ಅಂದ್ರೆ ಕಾಟನ್ ಬೇಡ, ಮತ್ತೆ ಕಡ್ಡಿನೂ ಬೇಡ, ಜಸ್ಟ್ ವುಡ್ ಸೇವಿಂಗ್ಸ್ ಆದ್ರೆ ಸಾಕು. ಅದು ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಮಡಿಕೆಯಲ್ಲಿ ಕೊಡ್ತಾ ಇದ್ರ ಅಂತಂದ್ರೆ ಏನು ಇರೋದು ಬೇಡ, ಜಸ್ಟ್ ಖಾಲಿ ಮೊಟ್ಟೆ ಇಡಿ, ಸರಿ ಜಸ್ಟ್ ಖಾಲಿ ಪಾಟ್ ಇಡಿ ಸಾಕು, ಏನು ಬೇಡ ಗೈಸ್, ಏನಂದ್ರೆ ಏನು ಬೇಡ, ಜಸ್ಟ್ ಖಾಲಿ ಪಾಟ್ ಇಟ್ಟರೆ ಸಾಕು, ಅಂಗಡಿಯಿಂದ ತನ್ನಿ ಪಾಟ್ ನ ಇಡಿ ಅಷ್ಟೇ. ಬ್ರೀಡಿಂಗ್ ಬಾಕ್ಸ್ ಮಾತ್ರ ನೀವು ವುಡ್ ಸೇವಿಂಗ್ಸ್ ಹಾಕಿ ಅಷ್ಟೇ. ಅದರಲ್ಲಿ ಕೆಲವೊಂದು ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಎಗ್ ನಿಂತ್ಕೊಳಕ್ಕೆ ಅಂತ ಒಂದು ಏನಂತಾರೆ ಓವರ್ ಶೇಪ್ ಕ್ರೇವಿಂಗ್ ಮಾಡಿರ್ತಾರೆ, ಅದಿಲ್ಲ ಅಂತ ಅದಿದ್ರೆ ವುಡ್ ಸೇವಿಂಗ್ಸ್ ಬೇಡ. ಆಲ್ಮೋಸ್ಟ್ ನಾನು 80% ರೆಕಮೆಂಡ್ ಮಾಡೋದು ನೀವು ವುಡ್ ಸೇವಿಂಗ್ಸ್ ಹಾಕಿ ನಿಮ್ಮ ಬರ್ಡ್ಸ್ಗಳಿಗೆ. ಗೈಸ್ ಇನ್ನೊಬ್ರು ಕೇಳಿರೋದು, ಡೈಲಿ ಆಫ್ರಿಕನ್ ಲೋಬರ್ಟ್ಸ್ಗೆ ಏನ್ ಫುಡ್ ಕೊಡ್ಬೇಕು ಅಂತ. ಆಫ್ರಿಕನ್ ಲೋಬರ್ಟ್ಸ್ಗೆ ನಾನು ಒಂದು ಸ್ವಲ್ಪ ದಿನ ಸಾಕಿದೆ, ಸ್ವಲ್ಪ ವರ್ಷನೇ ಸಾಕಿದೆ. ಆಫ್ರಿಕನ್ ಲೋಬರ್ಟ್ಸ್ ಏನಿಲ್ಲ ಬ್ರೋ, ಅದಕ್ಕೆ ಸನ್ಫ್ಲವರ್ ಸೀಡ್ಸ್ ಅಥವಾ ಸೀಡ್ ಮಿಕ್ಸ್ ಅಂತ ಸಿಗುತ್ತೆ ಆಫ್ರಿಕನ್ ಲೋಬರ್ಟ್ಸ್ ಮಿಕ್ಸ್, ಅದನ್ನ ನೀವು ಕೊಡ್ಬೋದು. ಆಮೇಲೆ ಅದಕ್ಕೆ ಏನು ಅಂತಂದ್ರೆ ಸೊಪ್ಪುಗಳನ್ನ ನೀವು ಕೊಡ್ಬೋದು. ನಾನು ಸೊಪ್ಪುಗಳನ್ನ ಕೊಟ್ಟಿದ್ದೀನಿ. ಆ ಬ್ರೀಡಿಂಗ್ ಟೈಮಲ್ಲಿ ನುಗ್ಗೆ ಸೊಪ್ಪು ಅಂತ ಬರುತ್ತೆ, ಬ್ರೀಡಿಂಗ್ ಟೈಮಲ್ಲಿ ನುಗ್ಗೆ ಸೊಪ್ಪು, ಅದು ಫುಲ್ ಉಡಿ ಉಡಿ ಆಗಿರುತ್ತೆ ಸೊಪ್ಪು ಎಲೆಗಳೆಲ್ಲ, ಅದನ್ನ ನೀವು ಕೊಡ್ಬೋದು. ಸೊ ಅದು ಕೊಡೋದ್ರಿಂದ ಬ್ರೀಡಿಂಗ್ ಹೆಲ್ಪ್ ಆಗುತ್ತೆ. ನಾನು ಇಷ್ಟೇ ಕೊಡ್ತಾ ಇದ್ದೀನಿ ನಮ್ಮ ಆಫ್ರಿಕನ್ ಲೋಬರ್ಟ್ಸ್ಗೆ, ನನ್ನ ಹತ್ರ ಇದೆಯಲ್ಲ ಆಲ್ಮೋಸ್ಟ್ ಒಂದು 5-6 ಪೇರ್ ಇತ್ತು. ಸೊ ಅದಕ್ಕೆ ಎಲ್ಲರಿಗೂ ಕೊಟ್ಟಿದ್ದೆ, ಸೊ ಇವಾಗಿಲ್ಲ. ಸೊ ಆಫ್ರಿಕನ್ ಲೋಬರ್ಟ್ಸ್ ಸ್ವಲ್ಪ ಖರ್ಚು ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ, ಸೊ ಹಂಗಾಗಿ ಅದನ್ನ ನಾನು ತೆಗೆದಾಕುವಂತ ಪರಿಸ್ಥಿತಿ ಬಂದಿತ್ತು. ಸೊ ಆಮೇಲೆ ಸೌಂಡು ಸ್ವಲ್ಪ ಜಾಸ್ತಿನೇ, ಚೆನ್ನಾಗಿರುತ್ತೆ ಸೌಂಡು ಇಲ್ಲ ಅಂತಲ್ಲ, ಬಟ್ ಏನಂತಂದ್ರೆ ಖರ್ಚು ಜಾಸ್ತಿ, ಯಾಕೆಂದ್ರೆ ವೇಸ್ಟ್ ಮಾಡುತ್ತೆ ಗೈಸ್ ಫುಡ್ಡು. ಹೆಂಗ್ ವೇಸ್ಟ್ ಮಾಡುತ್ತೆ ಅಂದ್ರೆ, ನೀವು ಅದು ಫುಲ್ ಒಂದು ಬಟ್ಲದು ಒಂದು ಜಾರಲ್ಲಿ ಹಾಕಿದ್ರೆ ಅನ್ಕೊಳ್ಳಿ, ಇದನ್ನ ಏನದು ಫುಡ್ನ, ಅದನ್ನ ಏನ್ ಮಾಡುತ್ತೆ ಅದು ಫುಲ್ಲು ಅದರೊಳಗಡೆ ಬಟ್ಲ ಒಳಗೆ ಇಳಿದ್ಬಿಟ್ಟು ಫುಲ್ ಎಲ್ಲ ಆಚೆ ದಬಾಕ್ ಬಿಡುತ್ತೆ ಫುಲ್ಲು. ಸೊ ಅವಾಗ ಏನಾಗುತ್ತೆ, ಒಂದ್ಸರಿ ನೆಲಕ್ಕೆ ಹೋದ್ಮೇಲೆ ಊಟ ಮತ್ತೆ ನಾವು ಬರ್ಡ್ಸ್ಗಳಿಗೆ ಕೊಟ್ಟರೆ ಅದು ಚೆನ್ನಾಗಿರಲ್ಲ. ಸೊ ಅದನ್ನ ನಾವು ಕಸಕ್ಕೆ ಹಾಕ್ಬೇಕು. ಸೊ ಈ ತರ ಮಾಡೋದ್ರಿಂದ ತುಂಬಾ ಫುಡ್ ವೇಸ್ಟ್ ಆಗ್ತಾಯಿತ್ತು. ಸೊ ಹಂಗಾಗಿ ಕೊಡೋಂತ ಪರಿಸ್ಥಿತಿ ಬಂತು. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು 1-2 ಪೇರ್ ಸಾಕೊಬಹುದು, ಜಾಸ್ತಿ ಪೇರ್ ಸಾಕಿರೋರು ತುಂಬಾ ಕಷ್ಟ ಆಗುತ್ತೆ ಅದು. ಸೊ ನೀವು 1-2 ಪೇರ್ ಅಂತಂದ್ರೆ ಆರಾಮಾಗಿ ನೀವು ಸಾಕ್ಬೋದು. ಅದೇ ನಾನು ಹೇಳ್ದಲ್ಲ, ನುಗ್ಗೆ ಸೊಪ್ಪು ಬ್ರೀಡಿಂಗ್ ಕೊಡಿ, ಮಿಕ್ಕಿದ ಎಲ್ಲಾ ಸೊಪ್ಪು ಕೊಡ್ಬೋದು. ಎಲ್ಲಾ ಸೊಪ್ಪು ತಿನ್ನುತ್ತೆ ಆಫ್ರಿಕನ್ ಲೋಬರ್ಟ್ಸ್, ಪುದೀನ ಸೊಪ್ಪು ತಿನ್ನುತ್ತೆ, ಮೆಂತ್ಯ ಸೊಪ್ಪು ತಿನ್ನುತ್ತೆ, ಆಮೇಲೆ
ಸಬಾಕಿ ಸೊಪ್ಪು ತಿನ್ನುತ್ತೆ. ಬಟ್ ಇದು ಯಾರದು ನುಗ್ಗೆಕಾಯಿ ಸೊಪ್ಪು ಬಂದ್ಬಿಟ್ಟು ನೀವು ಬ್ರೀಡಿಂಗ್ ಟೈಮ್ ಅಲ್ಲಿ ಕೊಡಬೇಕು. ಅದು ಇವಾಗ ಹೆಂಗಿದ್ರು ಬೇಸಿಗೆಲ್ಲ ಬ್ರೀಡಿಂಗ್ ಮಾಡ್ಸಲ್ಲ ಯಾರು ಕೂಡ. ಸೊ ಅದನ್ನ ನೆಕ್ಸ್ಟ್ ನಾವು ಬರುವಂತಹ ಸೀಸನ್ ಅಲ್ಲಿ ನೀವು ಕೊಡಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಬ್ರೋ ನಮ್ಮನೆಯಲ್ಲಿ ಬರ್ಜೀಸ್ದು ಚಿಕ್ ನ ಅದರ ಪೇರೆಂಟ್ ಹೊರಗಾಕಿತ್ತು, ಹ್ಯಾಂಡ್ ಫೀಡ್ ಮಾಡಿದ್ರೆ ಬ್ಯಾಡ್ ಲಕ್ ಚಿಕ್ ಸತ್ತೋಯ್ತು, ಒನ್ ಡೇ ಚಿಕ್ ಬ್ರೋ ಅದು, ಇನ್ನೂ ಎರಡು ಮೊಟ್ಟೆ ಇದೆ, ಅದನ್ನ ಹೇಗ್ ಮಾಡಿದ್ರೆ ಏನ್ ಮಾಡ್ಬೇಕು ಪ್ಲೀಸ್ ಹೇಳಿ ಅಂತ ಕೇಳಿದ್ದಾರೆ. ಬ್ರೋ ನೀವೇನ್ ಮಾಡಿ ಅಂತಂದ್ರೆ, ನಾನು ಹೇಳೋದು ಇವಾಗ ನಿಮ್ಮ ಬರ್ಡ್ಸ್ಗಳು ಏನಾರ ಮೊಟ್ಟೆ ಇಕ್ಕಿ ಅದು ಇವಾಗ ಮರಿನ ಆಚೆ ಬಿಸಾಕಿದೆ ಅಂತಂದ್ರೆ, ಅದು ನೀವು ಮರಿನ ಮತ್ತೆ ಒಳಗಡೆ ಬಿಡಬೇಕಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಇವಾಗ ನಿಮ್ ಹತ್ರ ಇವಾಗ ಒಂದ್ ಮರಿ ಬಿದ್ದಿತ್ತು ಅಂದ್ರಲ್ಲ ಆಚೆ, ಅದನ್ನ ಮತ್ತೆ ತೆಗದಿ ಅದು ಗೊತ್ತಾಗ್ದಂಗ ಓಡಾಡ್ಬೇಕಾಯ್ತು. ಬಟ್ ನೀವು ಹ್ಯಾಂಡ್ ಫೀಡಿಂಗ್ ಮಾಡಕ್ ಹೋಗಿದ್ದೀರಾ, ಅದು ಒಂದಿನ ಚಿಕ್ಕ ಒಂದಿನ ಮರಿನ ಹ್ಯಾಂಡ್ ಫೀಡಿಂಗ್ ಮಾಡೋದು ಸಖತ್ ಕಷ್ಟ, ಅದು ಬದುಕೋದೇ ಕಷ್ಟ. ಯಾಕೆಂದ್ರೆ ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ನಮ್ ಫೀಡ್ ನ ತಗೊಳಲ್ಲ, ಅದು ಪೇರೆಂಟ್ಸ್ ಫೀಡೇ ಬೇಕಾಗತ್ತೆ ಅದಕ್ಕೆ. ಸೊ ಹಂಗಾಗಿ ನೀವು ಅದನ್ನ ಬಿಟ್ಬಿಡ್ಬೇಕಾಗಿತ್ತು ವಾಪಸ್ಸು. ಸೊ ಇವಾಗ ಏನ್ ಮಾಡಕ್ಕಾಗಲ್ಲ, ಈಗಿರೋ ಎರಡು ಮೊಟ್ಟೆನು ನೋಡಿ ಅದೇ ತರ ಮರಿ ಮಾಡೇ ಮಾಡುತ್ತೆ, ಅದೇ ಫರ್ಟೈಲ್ ಇತ್ತು ಅಂತಂದ್ರೆ ಮರಿ ಮಾಡೇ ಮಾಡುತ್ತೆ. ಸೊ ಅವಾಗ ಏನ್ ಮಾಡಿ ಅಂತಂದ್ರೆ, ನೀವು ಅಕಸ್ಮಾತ್ ಅದೇನಾರ ಮತ್ತೆ ಆಚೆ ಹಾಕಿದ್ರೆ ಅದನ್ನ ಗೊತ್ತಾಗ್ದಂಗೆ, ಅದು ಪೇರೆಂಟ್ಸ್ ನ ಆಚೆ ಓಡಿಸಿ ಗೊತ್ತಾಗ್ದಂಗ ಹೊರಗಡೆ ಇಡಿ. ಅಥವಾ ನೀವು ಅದನ್ನ ಏನಾರ ಮೊಟ್ಟೆ ಆ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಇನ್ಫರ್ಟೈಲ್ ಇತ್ತು ಅಂತಂದ್ರೆ ಅದ್ ಮರಿ ಆಗಲ್ಲ. ಸೊ ನೆಕ್ಸ್ಟ್ ಬ್ರೀಡಿಂಗೇ ನೀವು ಕಾಯ್ಬೇಕಾಗುತ್ತೆ. ಈ ಬ್ರೀಡಲ್ಲಿ ಮರಿ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಹುಷಾರ ನೋಡ್ಕೊಳ್ಳಿ, ಯಾವ ತರ ಅಂತಂದ್ರೆ ನೀವು ಡೈಲಿ ಚೆಕ್ ಮಾಡ್ಬಿಡಿ ಒಟ್ಟಿನಲ್ಲಿ ನೋಡಿ, ಅದು ಫರ್ಟೈಲ್ ಇದೆಯಾ ಇಲ್ವಾ ಅಂತ. ಫರ್ಟೈಲ್ ಇದ್ರೆ 100% ಮರಿ ಆಗುತ್ತೆ. ಮರಿ ಆದ್ಮೇಲೆ ಸ್ವಲ್ಪ ನೋಡಿ ಅದೇನ್ ಆಚೆ ಬಿಸಾಕ್ತಾ ಇದೆ ಏನ್ ಮಾಡ್ತಾ ಇದೆ ಅಂತ. ಡೈಲಿ ನೋಡಬಾರ್ದು, ಒಂದಿನಕ್ಕೆ ಅಟ್ಲೀಸ್ಟ್ ಒಂದ್ಸರಿ ಸಾಕು, ಒಂದಿನಕ್ಕೆ ಒಂದ್ಸರಿ ನೋಡಿ. ಯಾವಾಗ ನೋಡಬಹುದು ಅಂತಂದ್ರೆ, ನೀವು ಬೆಳಗ್ಗೆ ಬರ್ತಿರಲ್ಲ ಆ ಟೈಮಲ್ಲಿ ನೋಡಿ, ಅಥವಾ ಸಂಜೆ ನೋಡಿ, ಮಧ್ಯಾಹ್ನ ಹೊತ್ತು ಆ ಟೈಮಲ್ಲಿ ನೋಡಕ್ ಹೋಗ್ಬಿಡಿ, ಆ ಟೈಮಲ್ಲಿ ಕಾವಲ್ ಕೂತಿರುತ್ತೆ. ಸೊ ಬೆಳಗ್ಗೆ ಒಂದು 7-8 ಗಂಟೆ ಹತ್ರ ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ರೆ, ಈ ತರ ಏವೇರಿ ಇಲ್ಲ ಅಂತಂದ್ರೆ ನಿಮ್ ಮನೇಲಿ ಇಟ್ಟಿರ್ತೀರಾ. ಅದನ್ನ ನೀವು ಆ ಫೀಮೇಲ್ ಗೊತ್ತಾಗ್ದಂಗೆ ಫಸ್ಟ್ ಅದನ್ನ ಆಚೆ ಓಡಿಸಿ ನೋಡಿ ಮರಿ ಮಾಡಿದ್ಯಾ ಹೆಂಗೆ ಅಂತ. ಸೊ ಮರಿ ಮಾಡಿತ್ತು ಅಂತಂದ್ರೆ ಅದನ್ನ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇಡಿ, ಅದು ಗೊತ್ತಾಗ್ದಂಗೆ ನೀವು ಕಣ್ಣಾಯಿಸ್ತಾ ಇರ್ಬೇಕು ದೂರದಿಂದಾನೆ, ಏನ್ ಮಾಡ್ತಾ ಇದೆ ಆ ಬರ್ಡ್, ಆಚೆ ಆಗ್ತಾ ಇದೆಯಾ ಮರಿನ, ಅಥವಾ ಮರಿ ಊಟ ಚೆನ್ನಾಗಿ ಫೀಡಿಂಗ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ದೂರದಿಂದಾನೆ ಸ್ವಲ್ಪ ಕಣ್ಣಾಡ್ಸಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಆ ಬರ್ಡ್ ಮರಿನ ಉಳಿಸ್ಕೊಳ್ಳುತ್ತಾ ಈ ಸರಿ ಅಥವಾ ಇಲ್ಲ ಅಂತ. ಇನ್ನೊಬ್ರು ಕೇಳಿರೋದು ಜೀವನ್ ಕುಮಾರ್ ಅವರು, ಬ್ರೋ ಲಾಸ್ಟ್ ಬ್ರೀಡ್ ಚಿಕ್ಸ್ ನೆಸ್ಟ್ ಔಟ್ ಬಂದಿದೆ ಬಟ್ ಫೀಮೇಲ್ ಮತ್ತೆ ಮೊಟ್ಟೆ ಬಂದಿದೆ, ಏನ್ ಮಾಡೋದು ಬ್ರೋ, ಬ್ರೀಡ್ ಮಾಡಿಸ್ಬೇಕಾ ಅಥವಾ ರೆಸ್ಟ್ ಕೊಡ್ಬೇಕಾ ಅಂತ ಕೇಳಿದ್ದಾರೆ. ಹೌದು ಬ್ರೋ, ರೆಸ್ಟ್ ಕೊಡಿ ನಿಮ್ಮ ಬರ್ಡ್ಗೆ, ಅದು ಎಷ್ಟೇ ಬ್ರೀಡ್ ಆಗಿರ್ಲಿ ಇವಾಗ ಬೇಸಿಗೆಗಳಲ್ಲಿ ಯಾವ್ದೇ ಕಾರಣಕ್ಕೂ ಬ್ರೀಡ್ ಮಾಡ್ಸಕ್ ಹೋಗ್ಬಿಡಿ. ನೀವೇನು ಹೇಳ್ತೀರಾ, ನಾನೇ ನನ್ನ ವೀಡಿಯೋದಲ್ಲಿ ತೋರಿಸಿದೀನಿ, ಕಾಲೋನಿಯಲ್ಲಿ ಬಿಟ್ಟಾಗ ಫೀಮೇಲ್ಗಳು ಮೊಟ್ಟೆ ಇಡ್ತಾ ಇದೆ ಅಂತ ನಾನೇ ವೀಡಿಯೋ ಮಾಡಾಕಿದ್ದೀನಿ. ಸೊ ಯಾವ್ದೇ ಕಾರಣಕ್ಕೂ ಆ ಮೊಟ್ಟೆಗಳನ್ನ ನೀವು ಕನ್ಸಿಡರ್ ಮಾಡಬೇಡಿ. ನೆಕ್ಸ್ಟ್ ನಿಮ್ ಬರ್ಡ್ಗಳು ಬ್ರೀಡ್ ಹಾಗೆ ಆಗ್ತವೆ, ನೀವೇನು ತಲೆ ಕಟ್ಕೊಂಡ್ಬಿಡಿ. ಈ ಸರಿ ಮರಿ ಮಾಡಿದ್ರೆ ನೆಸ್ಟ್ ಔಟ್ ಆಗಿದ್ರೆ ಸಾಕು, ಅದ್ ಮೊಟ್ಟೆ ಇಟ್ಟಿದ್ರು ಸಹ ಅದನ್ನ ರೆಸ್ಟ್ ಕೊಡಿ. ಅದ್ರ ಬ್ರೀಡಿಂಗ್ ಬಾಕ್ಸ್ ಅಥವಾ ಪಾಟ್ ಏನಾರ ಕಟ್ಟಿದ್ರೆ ಅದನ್ನ ತೆಗೆದು ಬಿಡಿ, ಅಥವಾ ನಿಮ್ಮ ಫ್ರೀ ಪ್ಲೇಟ್ ಕೇಜ್ ಅಂತ ಏನಾರ ಇದ್ರೆ ನಿಮ್ ಮನೇಲಿ ಆ ಕೇಜ್ ಅಲ್ಲಿ ಬಿಟ್ಬಿಡಿ. ಸೊ ಯಾಕೆಂದ್ರೆ ಈಗ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಫೀಮೇಲ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಫೀಮೇಲ್ ಇನ್ಕ್ಯುಬೇಟ್ ಮಾಡೋ ಟೈಮಲ್ಲಿ ತುಂಬಾ ಹೀಟ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಹಂಗಷ್ಟೇ ಸ್ವಲ್ಪ ಅದಕ್ಕೂ ಕೂಡ ಒಳಗಡೆ ಹೀಟ್ ಜಾಸ್ತಿ ಆಗಿ ಮೊಟ್ಟೆ ಕಾವು ಸರಿ ಕೊಡಲ್ಲ, ಆಚೆ ಬಂದ್ಬಿಡುತ್ತೆ. ಸೊ ಅದರಿಂದ ಮರಿಗಳು ಒಳಗಡೆ ಡೆತ್ತಿನ್ಶಿಯಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಬೇಸಿಗೆಗಾಲದಲ್ಲಿ ಬ್ರೀಡೇ ಮಾಡಿಸ್ಬಿಡಿ, ಯಾರೇ ಆಗ್ಲಿ ಬೇಸಿಗೆಗಾಲದಲ್ಲಿ ಬ್ರೀಡ್ ಮಾಡಿಸ್ಬಿಡಿ ಯಾವ ಬರ್ಡ್ಸ್ ಕೂಡ. ನಾನು ಹೇಳೋದು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಬ್ರೋ ಫೀಮೇಲ್ ಅಡಲ್ಟ್ ಬಟ್ ಮೇಲ್ ಸೆಮಿಅಡಲ್ಟ್ ಮೇಟಿಂಗ್ ಆಗುತ್ತೆ ಅಂತ ಕೇಳಿದರೆ, ಬ್ರೋ ದಯವಿಟ್ಟು ನಿಮ್ಮ ಮೇಲ್ ಏನಾರು ಅಡಲ್ಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಬರ್ಡ್ಸ್ ನ ನೀವು ಎಕ್ಸ್ಚೇಂಜ್ ಮಾಡಿ, ಮೇಲ್ ನ ಅಡಲ್ಟ್ ತನ್ನಿ ಮತ್ತೆ ಫೀಮೇಲ್ ಅಡಲ್ಟೇ ಇರಲಿ, ಮೇಲ್ ನ ಅಡಲ್ಟ್ ತಗೊಂಬನ್ನಿ, ಮೇಲ್ ನ ಎಕ್ಸ್ಚೇಂಜ್ ಮಾಡಿ. ಯಾವ್ದೇ ಕಾರಣಕ್ಕೂ ಮೇಲ್ ಅಡಲ್ಟ್ ಇದ್ದು ಮೇಲ್ ಫೀಮೇಲ್ಟ್ ಇದ್ದು ಫೀಮೇಲ್ ಏನಾರ ಅಡಲ್ಟ್ ಇದ್ರೆ ಅದು ಫೀಮೇಲ್ ಮೇಲ್ ನ ಕಚ್ಚಿ ಸಾಯಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗಣ ಗೈಸ್ ಮುಂದಿನ ವಿಡಿಯೋಲಿ ಒಂದ್ ಹೊಸ ಟಾಪಿಕ್ ನೊಂದಿಗೆ, ಅಲ್ಲ ಸಿಗಣ ಗೈಸ್ ಮುಂದಿನ ಬ್ಲಾಗ್ ಅಲ್ಲಿ ಒಂದ್ ಹೊಸ ಬ್ಲಾಗ್ ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇವಾಗ ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದೀನಿ, ನೋಡೋಣ ಇದು ಯಾವ ತರ ವಾಯ್ಸ್ ಮತ್ತೆ ಕ್ಲಾರಿಟಿ ವಿಡಿಯೋ ಕ್ವಾಲಿಟಿ ಯಾವ ತರ ಬರ್ತಾ ಇದೆ ಅಂತ ತಿಳಿಸಿ ಕಮೆಂಟ್ಸ್ ಅಲ್ಲಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ.